ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ಆಕ್ಟಿವ್ 412 ರೈಡ್. ಅಂಡ್ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದ್ರೆ, ಲೈಕ್ ನನ್ನ ಮೋಟೋ ಏನಿದೆ ಅಂತ ನಾನು ಈ ವಿಡಿಯೋಲಿ ಹಿಂದೆ. ನನ್ನ ಮೋಟೋ ಇಷ್ಟ ಆಗಿದೆ ಫ್ರೆಂಡ್ಸ್ ಏನು ಅಂದರೆ, ಇದರಿಂದ ಬರೋ ಯೂಟ್ಯೂಬಿಂದ ನಾನು ಏನೇ ಅರ್ನ್ ಮಾಡಿದ್ರು ಮನೇನ, ಅದನ್ನು 50% ನಾನು ಸೋಷಿಯಲ್ ಕಾಸ್ ಗೆತ್ತಿಡ್ತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತಿದ್ದೀನಿ. ಸೊ ಈ ಥಾಟ್ ಹೆಂಗೆ ಬಂತು ಅಂತ ನಾನು ನಿಮ್ಗೆ ಹೇಳ್ತಿದ್ದೀನಿ. ನಾನೊಂದಿನ ಬೆಳಗ್ಗೆ ಟಿಫನ್ ಮಾಡಲಿಕ್ಕೆ ಅಂತ ಇಲ್ಲೇ ಕುಮಾರಸ್ವಾಮಿಲಿ ಹೋಟೆಲ್ ಹೋಗಿದ್ದೆ. ಸೊ ಆಗ ಅಲ್ಲಿ ಲೈಕ್ ಅದು ಬಳ್ಳಾರಿಯಿಂದ ಒಂದು ಲೈಕ್ ಒಂದು 5-6 ಜನನೇನೋ ಇದ್ರು, ಎಲ್ಲ ವಯಸ್ಸಾದವರೇ. ಏನು ಅಂದರೆ ಲೈಕ್ ಈ ಟೈಮಲ್ಲಿ ಕೋವಿಡ್ ರೀಸನಿಂದ ಮನೆಯಲ್ಲಿ ಸಂಸಾರ ನಡೆಸೋಕ್ಕಾಗ್ತಿಲ್ಲ ಅಂತ ಮಕ್ಕಳನ್ನ ತಂದೆ ತಾಯಿನ ಹೊರಗಾಕಿದ್ದಾರೆ. ನಾ ಇದು ತುಂಬ ಬೇಜಾರಾಯಿತು ಫ್ರೆಂಡ್ಸ್. ಸೊ ಅವ್ರನ್ನ ಹೊಟ್ಟೆ ಹಸುವಿಂದ 2 ದಿನದಿಂದ ಒಂದೇ ಜಾಗದಲ್ಲಿದ್ರಂತೆ. ನನಗೆ ಲೈಕ್ ನಾನು ಯಾರು ಹೇಳಿದ್ರು, ನಾನು ಅವ್ರನ್ನ ಅವ್ರು ಹೇಳಿ ಕೇಳಿದ್ದಾರೆ. ಸೊ ಅದನ್ನು ನಾನು ಕೇಳಿಕೊಂಡು ನಾನು ಹೇಳ್ತಿದ್ದೀನಿ. ಸೊ ನಾನು ಖಂಡಿತ ನೋಡಿಲ್ಲ ಅದನ್ನು ಏನಾಗಿದೆ ಅಂತ. ಸೊ 2 ದಿನದಿಂದ ಉಪವಾಸ ಇದ್ರಂತೆ ಫ್ರೆಂಡ್ಸ್, ಒಂದೇ ಜಾಗದಲ್ಲಿದ್ರಂತೆ. ಎಲ್ಲಿ ಹೋಗ್ದಿರಾ? ಅವ್ರು ಏನು ಮಾಡಿದ್ದಾರೆ, ಲೈಕ್ 3 ಚಿಕ್ಕ ಮಕ್ಕಳು, ಒಬ್ಬ ಫೋರ್ತ್ ಸ್ಟ್ಯಾಂಡರ್ಡ್ ಅಂತೆ, ಮತ್ತು ಇನ್ನೊಂದು ಹುಡುಗಿ ಇದ್ಲು, ಅವಳಿಗೆ 6th ಸ್ಟ್ಯಾಂಡರ್ಡು, ಮತ್ತು ಇನ್ನೊಬ್ಬ ಹುಡುಗ ಇದ್ದ, ಆ ಹುಡುಗನು 6th ಸ್ಟ್ಯಾಂಡರ್ಡ್ ಅಂತೆ. 3 ನಡ್ಕೊಂಡು ಹೋಗ್ತಿದ್ರು. ಆಗ ಆ ಹುಡುಗರು ನಿಂತ್ಕೊಂಡು ಲೈಕ್ ಭಿಕ್ಷೆ ಬೇಡೋ ಥರ, ಅಂಕಲ್ ಸ್ವಲ್ಪ ದುಡ್ಡಿದ್ರೆ ಕೊಡಿ, ಇವ್ರಿಗೆ ಊಟ ಇಲ್ಲ, ಕೊಡಿಸ್ಬೇಕು ಅಂತ. ಈ ಪಾಯಿಂಟಲ್ಲಿ ನಾನು ಬೇಜಾರಾಗಿದ್ದೇನು ಅಂದರೆ, ಒಬ್ಬರು ಕೂಡ ಬಂದು ಹೆಲ್ಪ್ ಮಾಡಿಲ್ಲ ಫ್ರೆಂಡ್. ಲೈಕ್ ಹೊಟ್ಟೆ ಹಸು ಅನ್ನೋದು ಹೇಗಿರುತ್ತೆ ಅಂತ ನಿಮಗೂ ಗೊತ್ತಿರುತ್ತೆ. ಒಂದು ದಿನ ಇದ್ರೇ ನಮ್ಗೆ ಆಗದೆ ಇರೋವಂಥದ್ದು, 2 ದಿನ ವಯಸ್ಸಾದವರು ಉಪವಾಸ ಇದ್ದಾರೆ, ರೋಡ್ ಸೈಡಲ್ಲಿ ಮಲಗಿದ್ದಾರೆ. ಅದು ಸಾಲದಕ್ಕೆ ಒಂದು ದಿನ ಹಿಂದೆ ಮಳೆ ಬೇರೆ ಬಿದ್ದಿದೆ. ಆ ಮಳೆಯಲ್ಲಿ ನೆಂದಿದಾರೋ ಇಲ್ಲೋ ನನಗಂತೂ ಖಂಡಿತ ಗೊತ್ತಿಲ್ಲ. ಸೊ 2 ದಿನದಿಂದ ಅದೇ ಜಾಗದಲ್ಲಿ ಇದ್ರಂತೆ. ನನಗೆ ತುಂಬ ಬೇಜಾರಾಯಿತು. ನನಗೆ ಏನು ಮಾಡಬೇಕು, ನಾ ಮಕ್ಕಳನ್ನ ನೋಡಿ ನನಗೂ ಇನ್ನೂ ಬೇಜಾರಾಯಿತು. ಮಕ್ಕಳಿಗಿರೋ ಮಾನವೀಯತೆ ದೊಡ್ಡವ್ರಿಗಿಲ್ಲ. ಸೊ ಐ ವಾಂಟೆಡ್ ಟು ಕ್ವಶನ್, ಹ್ಯುಮ್ಯಾನಿಟಿ ಎಲ್ಲೋಗಿದೆ? ಆ ಹ್ಯುಮ್ಯಾನಿಟಿ ಹೊಂದಿದ್ದಿದ್ರೆ, ಆ ಮಕ್ಕಳಿಗಿರೋ ಹ್ಯುಮ್ಯಾನಿಟಿ ದೊಡ್ಡವ್ರಿಗೆ ಬಂದಿದ್ದಿದ್ರೆ, ಆ ವಯಸ್ಸಾದವರು ರೋಡ್ ಪಕ್ಕದಲ್ಲಿ ಬಂದು ಮಲಗಬೇಕಾಗಿರಲಿಲ್ಲ. ಸೊ ಇಷ್ಟೇ ಫ್ರೆಂಡ್ಸ್, ನಾನು ಅವ್ರನ್ನ ನೋಡಿ ತುಂಬ ಬೇಜಾರಾಯಿತು. ನನಗೆ ಮೈಂಡಲ್ಲಿ ಓಡಿದೊಂದೇ, ಇಂಥ ಲೈಕ್ ಅವ್ರಿಗೆ ಹೆಲ್ಪ್ ಮಾಡೋ ಕೆಪಾಸಿಟಿ ನನಗಿದೆ. ಲೈಕ್ ಅವ್ರಿಗೆ ಒಂದೊತ್ತು ಊಟ ಕೊಡಿಸೋ ಯೋಗ್ಯತೆ ಆದರೂ ನನಗಿದೆ. ನಾನು ಕೊಡಿಸ್ದೆ ಅಲ್ಲಿ ಹೋದೆ, ಯಾರು ಒಂದು 1/2 ಗಂಟೆ, 1 ಅವರ್ ಮಿನಿಮಮ್, 1/2 ಗಂಟೆ ಅನ್ಕೋತೀನಿ ನಾನು ಅಲ್ಲೇ ಇದ್ದೆ, ಟಿಫನ್ ಮಾಡ್ತಿದ್ದೆ, ನೋಡ್ತಿದ್ದೆ, ಮಕ್ಕಳು ಯಾರೋ ಮೇ ಬಿ ಅಲ್ಲೇ ಇರೋರು ಅಂದ್ಕೊಂಡಿದ್ದೆ. ಮತ್ತೆ ಅಲ್ಲಿ ಹೋಗಿ ನಾನು ವಿಚಾರಿಸಾದ್ಮೇಲೆ ನನಗೆ ಗೊತ್ತಾಗಿದ್ದು ಫ್ರೆಂಡ್ಸ್, ಅವರು ಸುಮ್ಮನೆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಿದ್ದವರು, ಅವ್ರು ನೋಡ್ಬಿಟ್ಟು ನಿಂತ್ಕೊಂಡು ಊಟ ಕೊಡಿಸ್ತೀನಿ ಅಂತ ಭಿಕ್ಷೆ ಥರ ಬೇಡ್ತಿದ್ರು ಎಲ್ಲರೂ, ಅಂಕಲ್ ದುಡ್ಡು ಕೊಡಿ, ದುಡ್ಡು ಕೊಡಿ, ಅವ್ರಿಗೆ ಊಟ ಇಲ್ಲ ಅಂತ. ಸೊ ನಾನು ಆ ಮಕ್ಕಳನ್ನ ಕರ್ಕೊಂಡೋಗಿ ಅವ್ರು ಒಂದೊಂದು ಚಾಕ್ಲೇಟ್ ಕೊಡಿಸ್ದೆ, ಅವ್ರಿಗೆ ತುಂಬ ಥ್ಯಾಂಕ್ಸ್ ಕೂಡ ಹೇಳಿದೆ. ಇಂಥ ಹ್ಯುಮ್ಯಾನಿಟಿ ನಮ್ಮ ದೊಡ್ಡವರಲ್ಲಿ ಇಲ್ಲ, ದಯವಿಟ್ಟು ಅದನ್ನು ಬೆಳೆಸ್ಕೊಳ್ಳಿ. ಸೊ ಪ್ಲೀಸ್, ಯಾರನ್ನೇ ನೋಡಿದ್ರು ಹೊಟ್ಟೆ ಹಸು ಇದ್ದರೆ ದಯವಿಟ್ಟು, ನಿಮ್ಮ 30 ರೂಪೀಸ್ ಇರೋಲ್ಲ ಫ್ರೆಂಡ್ಸ್ ನಿಮ್ಮ ಹತ್ರ ಒಂದೊತ್ತು ಊಟಕ್ಕೆ. ಆ 30 ರೂಪಾಯಿಂದ ಒಂದು ಮನುಷ್ಯನ ಹೊಟ್ಟೆ ತುಂಬುತ್ತೆ ಒಂದೊತ್ತಲ್ಲಿ. ಸೊ ನಾನು ಅಲ್ಲಿ ಇರ್ದವ್ರಿಗೆಲ್ಲರಿಗೂ ಊಟ ಕೊಡಿಸ್ದೆ. ಮತ್ತು ನನಗೆ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನನಗೆ ಇದು ನನ್ ಏನು ಅನ್ನಿಸ್ತು ಅಂದರೆ, ನನಗೆ ಯೂಟ್ಯೂಬ್ ಚಾನಲ್ ಅನ್ನೋದು ಒಂದು ಮೈಂಡಿಗೆ ಬಂತು. ಸೊ ನಾನು ನೋಡಿದ ಪ್ರಕಾರ ಇಷ್ಟೇ ಜನ ಇದ್ದರೆ ಆಲ್ ಓವರ್ ಇಂಡಿಯಾ, ಲೈಕ್ ಕರ್ನಾಟಕ ಅಲ್ಲಿ ಅಷ್ಟೇ ಯಾಕೆ, ನಮ್ಮ ಬೆಂಗಳೂರಲ್ಲಿ ಎಷ್ಟೋ ಜನ ಇದ್ದಾರೆ ಹೊಟ್ಟೆ ಹಸುವಿಂದ, ದಿನ ಎಷ್ಟೋ ಜನ ಸಾಯ್ತಿದ್ದಾರೆ. ಅದನ್ನು ದಯವಿಟ್ಟು ನಾವು ಹೋಗಿಸ್ಬೇಕು. ಲೈಕ್ ನಾವಿನ್ನೂ ಯೂತ್ಸ್, ನಾವೇನೇ ಮನಸ್ಸು ಮಾಡಿದ್ರು ನಡೆಯುತ್ತೆ. ಸೊ ಅದು ಒಬ್ಬನಿಂದ ಸಾಧ್ಯ ಇಲ್ಲ, ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಅದು ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಒಬ್ಬೊಬ್ಬರಿಂದ ಅಂತೂ ಅದು ಖಂಡಿತ ಸಾಧ್ಯ ಆಗಿದೆ. ಸೊ ನನ್ನ ಪ್ಲಸ್ ಪಾಯಿಂಟ್ ಏನು ಅಂದರೆ, ನಾನು ಎಲ್ಲಿ ಯಾರ್ಯಾರಿಗೆ ಹೇಳಿದ್ನೋ ಅವರೆಲ್ಲ ನಂಗೆ ಖಂಡಿತವಾಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ನನಗೆ ಈ ರೀತಿ ನನ್ನ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡಾಗ ಅವ್ರು ಹೇಳಿದ್ದು ಒಂದೇ ನನಗೆ, ನೀನು ಮೋಟೋ ಏನಿದೆ ಅದು ಸೂಪರ್ ಆಗಿದೆ. ಸೊ ನೀನು ಇದನ್ನು ಜನರಿಗೆ ಹೇಗೆ ತಿಳಿಸ್ತೀಯ, ನಿನಗೆ ಬಿಟ್ಟಿದೆ ಇಷ್ಟ. ಮತ್ತು ಅವ್ರು ಒಂದು ಐಡಿಯಾ ಬೇರೆ ಕೊಟ್ಟರು, ನೀನು ಈ ವಿಡಿಯೋನ ಒಂದು ವಿಡಿಯೋ ಮಾಡು, ಯೂಟ್ಯೂಬ್ ಅಪ್ಲೋಡ್ ಮಾಡು. ಸೊ ಅದು ಎಷ್ಟು ಜನರು ಎಷ್ಟು ಇಷ್ಟಪಡ್ತಾರೋ ಅದು ಅವ್ರ ಮೇಲೆ ಹೋಗುತ್ತೆ. ನನಗೆ ಆ್ಯಕ್ಚುಲಿ ಯೂಟ್ಯೂಬಿಂದ ಅಮೌಂಟ್ ಬರಬೇಕಂದ್ರೆ ಫ್ರೆಂಡ್ಸ್, ಮಿನಿಮಮ್ 1K ಸಬ್ಸ್ಕ್ರೈಬರ್ಸ್ ಅಂತೂ ಬೇಕೇ ಬೇಕು. ದಟ್ಸ್ ದ ಬೇಸಿಕ್ ಲೆವೆಲ್ ಟು ಅರ್ನ್ ಮನಿ ಇನ್ ಯೂಟ್ಯೂಬ್. ಸೊ ಮತ್ತೆ ಇನ್ನೊಂದು ಪಾಯಿಂಟು,
4000 ಮಿನಿಟ್ಸ್ ವಾಚ್ ಟೈಮ್ ಆಗಿರಬೇಕು. ಅಂದ್ರೆ ಲೈಕ್ ನಾನು ಈಗ 10 ಮಿನಿಟ್ಸ್ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಲೈಕ್ 10x10 ಅಂದ್ರು ಎಷ್ಟಾಗುತ್ತೆ, 100 ಮಿನಿಟ್ಸ್ ಆಗುತ್ತೆ. ಸೊ ಅಂಥದ್ದು ಎರಡು ವಿಡಿಯೋ ನೋಡಿದ್ರೆ 200 ಮಿನಿಟ್ಸ್ ಆಗುತ್ತೆ. ಅರ್ಥ ಆಯ್ತಾ? ಆ 200 ಮಿನಿಟ್ಸ್ ಇರೋದು ಲೈಕ್ ಅದು 4000 ಮಿನಿಟ್ಸ್ ವರೆಗೂ ರೀಚ್ ಆದ್ರೇನೆ ನಾನು ಎಲಿಜಿಬಲ್ ಆಗ್ತೀನಿ ಯೂಟ್ಯೂಬ್ ಇಂದ ಮನಿ ಅರ್ನ್ ಮಾಡೋಕ್ಕೆ. ಸೊ ಇದಕ್ಕೆ ನನಗೆ ಎಲ್ಲರ ಸಪೋರ್ಟು ಬೇಕಾಗಿದೆ. ದಯವಿಟ್ಟು ನಾನು ಮಾಡ್ತಿರೋ ಕಾಸ್ಗೆ ನಿಮ್ಮಿಂದನೂ ನನಗೆ ಹೆಲ್ಪ್ ಬೇಕಾಗಿದೆ. ಸೊ ಅದಕ್ಕೆ ಪ್ಲೀಸ್ ನನ್ನ ವಿಡಿಯೋನ ಯಾವುದೇ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ನಿಮ್ ಬೆಲ್ ಬಟನ್ ಅನ್ನೋದು ಒತ್ತದೆ ಅದನ್ನ ಮಾತ್ರ ಮರಿಬೇಡಿ. ಸೊ ಯಾಕೆ ಅಂದ್ರೆ ನಾನು ಯಾವುದೇ ವಿಡಿಯೋಸ್ ನಾನು ಹೊಸ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಅದರಿಂದ ನೀವು ಅದನ್ನ ಓಪನ್ ಮಾಡಿ ವಿಡಿಯೋಸ್ ಅನ್ನ ನೋಡ್ಬೋದಾಗುತ್ತೆ. ಸೊ ಇಷ್ಟಿರುತ್ತೆ ಫ್ರೆಂಡ್ಸ್, ನನ್ನ ಮೋಟೋ ಇಷ್ಟೇ ಇರೋದು. ಏನೇ ಇದ್ರು ನನ್ನ ಸೋಷಿಯಲ್ ಕಾಸ್ ಅಂದ್ರೆ ಒಟ್ಟೆ ಹಸು ಅದೊಂದೇ ಅಂತಲ್ಲ, ಅನಾಥಾಶ್ರಮಕ್ಕೆ ಹೋಗ್ತೀವಿ, ಸೋಷಿಯಲ್ ಕಾಸ್ ಅಂದ್ರೆ ಬೇಜಾನ್ ಇದಾವೆ. ನೀವು ಏನೇ ಮಾಡ್ಬೋದು, ಸೋಷಿಯಲ್ ಕಾಸ್ ಮಾಡಿ. ಲೈಕ್ ನನಗೆಲ್ಲರೂ ಸಪೋರ್ಟ್ ಬೇಕಾಗಿದೆ ಅಷ್ಟೇ, ಇನ್ನೇನಿಲ್ಲ ಫ್ರೆಂಡ್ಸ್. ನೀವು ಒಂದು ಸಪೋರ್ಟ್ ಕೊಟ್ಟರೆ ನಾನು ಒಬ್ಬನೇ ನಿಂತು ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ನಾನು ಕೇಳ್ಕೊಳೋದು, ವೇಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಆ್ಯಂಡ್ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಬರಿಬೇಡಿ. ಥ್ಯಾಂಕ್ ಯು, ಲೈಕ್ ಮಾಡಿ ವಿಡಿಯೋ.